ವೀಕ್ಷಕರೇ ನಮಸ್ತೆ. ಸಂಜೀವಿನಿ ಸ್ವಸಹಾಯ ಸಂಘಗಳು ನಮ್ಮ ಸಮಾಜದಲ್ಲಿ ಇಂದು ಮಾಡ್ತಾ ಇರುವಂಥ ಅದ್ಭುತವಾದ ಕ್ರಾಂತಿಯ ಪರಿಣಾಮ ಬಹುತೇಕ ಈ ಒಂದು ಸಂಜೀವಿನಿ ಸಂಘದ ಸದಸ್ಯರ ಬದುಕು ಕೂಡ ಮುನ್ನಡೆಯುತ್ತಾ ಇದೆ. ಜೊತೆಗೆ ಸಮಾಜದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕಾರಣ ಆಗ್ತಾ ಇದೆ. ಜೊತೆಗೆ ಸಾಧನೆಯನ್ನು ಕೂಡ ಅವರು ಮೆರೆಯುತ್ತಾ ಇದ್ದಾರೆ. ಬಹುಶಃ ಕೆಲವು ದಿನಗಳ ಹಿಂದಷ್ಟೇ ಕೊಲ್ಲಮಗ್ರದ ಸಂಜೀವಿನಿ ಸಂಘದ ಸದಸ್ಯರಾಗಿರುವಂತಹ ಅಲ್ಲಿ ಕೃಷಿ ಸಖಿಗಳಾಗಿರುವಂತಹ ಮೀನಾಕ್ಷಿ ಮತ್ತು ವನಿತಾ ಇವರು ದೇಶದ ರಾಷ್ಟ್ರಪತಿಯನ್ನು ಭೇಟಿ ಮಾಡಿದಂಥ ಒಂದು ವಿದ್ಯಮಾನ ಕೂಡ ನಡೆದಿದೆ. ಆ ಕುರಿತ ಅವರ ವಿಶೇಷ ಸಂದರ್ಶನವನ್ನು ಕೂಡ ತಾವು ನೋಡಿದ್ದೀರಿ. ಇವತ್ತು ನಾನು ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರೊಂದಿಗೆ ಸಂವಾದವನ್ನು ನಡೆಸುವಂಥ ತಂಡದಲ್ಲಿದ್ದಂಥ ಸುಳ್ಯ ತಾಲೂಕಿನ ಸಂಜೀವಿನಿ ಸಂಘವೊಂದರ ಕೃಷಿ ಸಖಿ ಇವತ್ತು ನಮ್ಮೊಂದಿಗಿರ್ತಾರೆ. ಅವರೊಂದಿಗೆ ಈ ಒಂದು ಅವರ ಸಂವಾದ ಇರ್ಬೋದು ಅಥವಾ ಅವರು ಮಾಡ್ತಾ ಇರುವಂಥ ಕೆಲಸ ಇರ್ಬೋದು ಮತ್ತು ಅವರು ಅಲ್ಲಿ ಪ್ರತಿನಿಧಿಸಿದಂಥ ಬೇಡಿಕೆ ಇದೆಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ, ಬನ್ನಿ. ಇವತ್ತು ನನ್ನ ಜೊತೆಗಿದ್ದಾರೆ ಮೋಹಿನಿ ವಿಶ್ವನಾಥ್ ಅವರು. ಕೆಲವು ದಿನಗಳ ಹಿಂದಷ್ಟೇ ನಮ್ಮ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ವತಿಯಿಂದ ನಡೆದಿರುವಂತಹ ದೀದಿ ಲಖಪತಿ ಎನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಏಕೈಕ ಸಂಜೀವಿನಿ ಸಂಘದ ಒಂದು ಸದಸ್ಯೆಯಾಗಿ ದೆಹಲಿಗೆ ತೆರಳಿ ಈ ಸಂವಾದದಲ್ಲಿ ಭಾಗಿಯಾಗಿ ಬಂದಿರುವಂತಹ ಮೋಹಿನಿಯವರು. ಮೋಹಿನಿಯವರು ನಮಸ್ತೆ. ನಮಸ್ತೆ ಸರ್. ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್. ಒಂದು ವಿಶೇಷವಾದ ಅವಕಾಶ ಪ್ರಾಪ್ತ ಆಗಿದೆ, ಆ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮುಂಚೆ ತಮ್ಮ ವೈಯಕ್ತಿಕವಾದ ಒಂದು ಕುಟುಂಬದ ಬಗ್ಗೆ ಹೇಳಿ ಸರ್. ಅತ್ತೆ, ಮಾವ, ಗಂಡ, ಇಬ್ಬರು ಮಕ್ಕಳು ಪ್ರಸ್ತುತ ನಾವಿಲ್ಲಿ ಇರುವಂಥದ್ದು. ಇನ್ನು ನನ್ನ ಭಾವ ಇದ್ದಾರೆ, ಆರ್ಮಿಯಲ್ಲಿ ಡ್ಯೂಟಿಯನ್ನು, ಮಿಲಿಟರಿಯಲ್ಲಿ ಡ್ಯೂಟಿಯನ್ನು ಮಾಡ್ತಾ ಇರುವಂಥದ್ದು. ಬಹುಶಃ 27-28 ವರ್ಷ ಆಗ್ತಾ ಬಂತು. ಅವರಿಗಿಬ್ಬರು ಮಕ್ಕಳು ಮತ್ತು ಅಕ್ಕ, ಇನ್ನು ಇಬ್ಬರು ಅತ್ತೆಗೆ ಎಂದಿರು. ಟೋಟಲ್ ಒಂದು ಒಳ್ಳೆಯ ಈ ಒಂದು ಸಂಜೀವಿನಿ ಕುಟುಂಬದ ಸದಸ್ಯಾಗಿ ಸಮಯ ಆಯಿತು ಸರ್. ಇತ್ತೀಚೆಗೆ 1 ವರ್ಷನೂ ಆಗಿಲ್ಲ, ಇನ್ನೊಂದು 7-8 ತಿಂಗಳಾಗ್ತಾ ಅಂತಷ್ಟೇ. ನಿಮ್ಮ ತವರು ಮನೆ? ಬೆಳ್ತಂಗಡಿ ತಾಲೂಕು ಸರ್. ಬೆಳ್ತಂಗಡಿ. ಇಲ್ಲಿ ಬಂದಷ್ಟು ವರ್ಷ ಆಯಿತು ಮದುವೆಯಾಗಿ? 15 ವರ್ಷ ಕಳೀತು ಸರ್. ಓಕೆ. ಹೇಗಿದೆ ಸಂಘದ ಚಟುವಟಿಕೆಗಳು? ತುಂಬಾ ಚೆನ್ನಾಗಿ ನಡೀತಿದೆ ಸರ್. ನೀವು ಅದರಲ್ಲಿ ಕೃಷಿ ಸಖಿ ಅಲ್ವಾ? ನಾನು ಅಲ್ಲಿ ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾ ಇರುವಂತದ್ದು. ಈ ಚಟುವಟಿಕೆಗಳೆಲ್ಲ ಹೇಗೆ ನಡೀತಾ ಇದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂದ್ರೆ ಯಾವುದೇ ರೀತಿಯ ಪ್ರೋತ್ಸಾಹಗಳು ಬೇಕು ಅಂತ ಇದ್ರು ಕೂಡ ಟೋಟಲ್ ಆಗಿ ನಮ್ಮ ಸ್ತ್ರೀ ಶಕ್ತಿಯ SSG ಮೆಂಬರ್ಸ್ ಗಳಿರ್ಬಹುದು ಅಥವಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಅಲ್ಲಿ ಏನು ಬೇಕು ಮಾಡ್ಲಿಕ್ಕೆ ಅವಕಾಶಗಳನ್ನು ನಮಗೆ ಮಾಡಿಕೊಡುವಂಥದ್ದು. ಇನ್ನು ನಮ್ಮ ಒಕ್ಕೂಟ ಇದೆ, ಶ್ರೀ ವಿಷ್ಣು ಸಂಜೀವಿನಿ ಒಕ್ಕೂಟ ಅಂತ ಹೇಳಿ, ಸಂಪಾಜೆ ಕಲ್ಲುಗುಂಡಿಗೆ ಸಂಬಂಧಪಟ್ಟಂತೆ. ಅಲ್ಲಿಯ MBK ಇರ್ಬೋದು, LCRPಗಳು ಇರ್ಬೋದು, ಟೋಟಲಿ ಅಲ್ಲಿ ನಾವು ಕೃಷಿ ಸಖಿ, ಪಶು ಸಖಿ ಅಥವಾ ಬ್ಯಾಂಕ್ ಸಖಿ, ಬಿಸಿ ಸಖಿ ಅಂತ ಹೇಳಿ ಬೇರೆ ಬೇರೆ ಸಿಬ್ಬಂದಿ ವರ್ಗದವರು ಅಲ್ಲಿ ಕೂಡ ಉದ್ಯೋಗ ಮಾಡ್ತಾ ಇರುವಂಥದ್ದು. ಟೋಟಲಲ್ಲಿ MBKಯವರು ಅನೇಕ ವಿಚಾರಗಳನ್ನು ನಮಗೆ ವಿಚಾರವನ್ನು ಹೇಳ್ತಾ ಇರ್ತಾರೆ. ಜೊತೆಗೆ ನಮಗೆ ಕೂಡ ತರಬೇತಿಗಳು ನಡೀತಾ ಇರ್ತದೆ. ಅದನ್ನು ಪಡೆದುಕೊಂಡು ತಾಲೂಕು ಪಂಚಾಯತ್ನವರು ಯಾವ ರೀತಿಯಾಗಿ ನಮಗೆ ಗೈಡೆನ್ಸ್ ಮಾಡಿ ಕೊಡ್ತಾ ಹೋಗ್ತಾರೆ, ಆ ಮುಖಾಂತರವಾಗಿ ಗ್ರಾಮ ಪಂಚಾಯತ್ನ ಟೋಟಲಿ ಒಂದು ಇದರ ಜೊತೆಗೆ ಒಂದು ಒಳ್ಳೆಯ ಸಂಬಂಧದ ಜೊತೆಗೆ ಬಹಳ ಚೆನ್ನಾಗಿ ನಡೀತಾ ಇದೆ ಸರ್. ಒಟ್ಟು ಈ ಸಂಜೀವಿನಿ ಒಂದು ಆಂದೋಲನ ಏನಿದೆ ಅಥವಾ ಯೋಜನೆ ಏನಿದೆ, ಅದು ಇಡೀ ಸಮಾಜದಲ್ಲಿ ವಿಶೇಷವಾಗಿ ಸುಳ್ಯದಲ್ಲಿ ಒಂದು ಬದಲಾವಣೆಗೆ ಕಾರಣ ಆಗಿದೆ ಅಂತ ಅಲ್ವಾ? ಹೌದು ಸರ್. ಮೋನಿಕ, ಬಹುಶಃ ತಮ್ಮ ಎಲ್ಲ ಕುಟುಂಬದವರು ಇದ್ದಾರೆ, ಒಮ್ಮೆ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ಇವರು ನನ್ನ ಪ್ರೀತಿಯ ಗಂಡ. ಏನ್ ಮಾಡ್ತಾ ಇದ್ದಾರೆ ಹೇಳಿ? ಅವಳು, ಇವರು ಪಂಚಮಿಷ್ಟವರು, ಕಲ್ಲುಗುಂಡಿಯಲ್ಲಿ ವ್ಯಾಪಾರವನ್ನು ಮಾಡ್ತಿರುವಂತದ್ದು, ದಿನಸಿ ಅಂಗಡಿ ಇದೆ. ಇವಳು ನನ್ನ ಸಣ್ಣ ಮಗಳು ಪ್ರಣವಿ ಅಂತ ಹೇಳಿ, ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ, 4ನೇ ತರಗತಿಯಲ್ಲಿ. ಅವಳ ಹೆಸರು ಪಂಚಮಿ ಅಥವಾ ಮಾನ್ಯ ಅಂತ ಕರೀತೇವೆ ನಾವು ಅವಳನ್ನು. ಅವಳು ಕೂಡ 9ನೇ ಇನ್ನು 10ನೇ ತರಗತಿ ನೆಕ್ಸ್ಟ್ ಅವಳು ಓದ್ತಾ ಇರುವಂಥದ್ದು, ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇರುವಂಥದ್ದು. ಅವರು ನಮ್ಮ ಅಮ್ಮನಿಗೆ ಸಮಾನವಾಗಿರ್ತಕ್ಕಂಥ ಅತ್ತೆ, ಮಾವ. ಓಕೆ. ನೀವು ದೆಹಲಿಗೆ ಹೋಗುವಂಥದ್ದು ಮನೆಯವರಿಗೆಲ್ಲ ತುಂಬ ಖುಷಿಯಾಗಿರ್ಬೇಕಲ್ಲ? ಹೌದು, ಬಟ್ ಆಕ್ಚುಲಿ ಇದೊಂದು ಅವಕಾಶ ಇದೆಯಲ್ಲ, ಇದು ನನಗೆ ಅನಿರೀಕ್ಷಿತವಾಗಿ ಬಂದಿರುವಂಥದ್ದು, ಕಲ್ಪನೆ ಕೂಡ ಇಲ್ಲ, ಯಾವುದೇ ರೀತಿಯ ಕಲ್ಪನೆ ಕೂಡ ನಾವು ಮಾಡಿರುವಂಥದ್ದಲ್ಲ. ಅನಿರೀಕ್ಷಿತವಾಗಿದ್ರೆ ನಿಜ ತುಂಬಾ ಅನಿರೀಕ್ಷಿತವಾಗಿ ಬಂದಿರುವಂಥದ್ದು ಈ ಒಂದು ಅಪರ್ಚುನಿಟಿ. ಬಟ್ ಇವರಿಗೆ ಗೊತ್ತಿದೆ ಅದರ ಬೆಲೆ ಏನು ಅಂತ ಹೇಳಿ, ಅಲ್ಲಿಗೆ ಹೋದಾಗ ಅವರನ್ನು ಭೇಟಿಯಾಗುವಂಥದ್ರ ಬಗ್ಗೆ. ಬಟ್ ಅತ್ತೆ ಮಾವನಿಗೆ ಅದರ ಬಗ್ಗೆ ದೊಡ್ಡ ಐಡಿಯಾ ಏನಿಲ್ಲ. ಬಟ್ ಹೋಗ್ಬೇಕು ಅಂತ ಹೇಳಿದ್ರೆ ಅದ್ರ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕಾಯ್ತು. ಬಟ್ ತುಂಬಾ ಖುಷಿ ಪಟ್ರು, ಓ ನೀನು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀಯಲ್ವಾ, ಪ್ರಧಾನಮಂತ್ರಿಗಳನ್ನ ನೋಡುವಂತ ಅವಕಾಶ ಸಿಕ್ತಲ್ಲ. ಹೌದು ಹೌದು, ಇಷ್ಟ ತನಕ ಬರೀ TVಯಲ್ಲಿ ಮಾತ್ರ ನೋಡ್ತಾ ಇದ್ರು. ಬಟ್ ಇವತ್ತು ನಿನಗೆ ಲೈವ್ ಆಗಿ ಫೇಸ್ ಟು ಫೇಸ್ ನೋಡುವಂತ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಇಡೀ ನನ್ನ ಮನೆಗೆ, ನನ್ನ ಮನೆಯವ್ರಿಗೆ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿದೆ. ಮನೆಯವರು ಅಂತಲ್ಲ, ಟೋಟಲಿ ನನ್ನ ನೆರೆಹೊರೆಯವರು ಏನಿದ್ದಾರೆ, ಈಗ ನನ್ನ SSG ಮೆಂಬರ್ಸ್ ಗಳಿರ್ಬಹುದು,
ನನ್ನ ಟೋಟಲಿ ಒಂದು ಗ್ರಾಮದವ್ರು ಇರ್ಬೋದು, ಕೃಷಿಕರೇ ಇರ್ಬೋದು, ಟೋಟಲಿ ಅಂದ್ರೆ ಒಂಥರ ಮನೆಯ ಮಗಳ ತರ ನಾನು ಎಲ್ಲಿ ಹೋದ್ರು ಕೂಡ ಟ್ರೀಟ್ ಮಾಡುವಂಥದ್ದು, ಎಲ್ಲಿ ಕೂಡ ಬಿಟ್ಟು ಕೊಟ್ಟಿಲ್ಲ. ಅಥವಾ ನಾವು ಕೂಡ ಅಷ್ಟೇ, ನಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಇರುವಾಗ ಬರೀ ನಮ್ಮ SHG ಮೆಂಬರ್ಗಳಿಗೆ ಅಥವಾ ಗ್ರೂಪ್ಗಳಿಗೆ ಮಾಹಿತಿಯನ್ನು ಕೊಡಬೇಕು ಅಂತ ಇರುವಂಥದ್ದು. ಆದರೆ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಇಲ್ಲಿ ಹಳದಿ ರೋಗ, ಎಲೆ ಚುಕ್ಕಿ ರೋಗ ಇರ್ಬೋದು, ಅಥವಾ ಮುಂಡುಸಿರಿ ರೋಗ ಇರ್ಬೋದು, ಅಥವಾ ಕೊಳ್ಳೆ ರೋಗ, ಇನ್ನು ಅನೇಕ ನುಸಿ ರೋಗ, ಅನೇಕ ರೀತಿಯಾಗಿರತಕ್ಕಂಥ ಬಾಧ್ಯತೆಗಳನ್ನು ನಮ್ಮ ರೈತರು ತೋಟಗಳಲ್ಲಿ ಕಾಣ್ತಾ ಇರುವಂಥದ್ದು. ಇದನ್ನು ನೋಡಿದಾಗ ಬರೀ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಮಾತ್ರ ಇದೊಂದು ಅವಕಾಶ ಆಗುವುದಲ್ಲ, ಇಡೀ ನಮ್ಮ ಗ್ರಾಮನೇ ಒಂದು ಕುಟುಂಬ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ನಾವು ಎಲ್ಲಿಗೆಲ್ಲ ಭೇಟಿ ಕೊಡ್ತೇವೆ, ಎಲ್ಲಿ ನಮಗೆ ಕೃಷಿಕರು ಸಿಗ್ತಾರೆ ಮಾತಾಡಲಿಕ್ಕೆ, ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಿಂದ ಹಿಡಿದು ನಮ್ಮ ತೋಟಗಾರಿಕಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅಥವಾ ರೈತ ಉತ್ಪಾದಕ ಸಂಸ್ಥೆ ಇರ್ಬೋದು, ಪ್ರತಿಯೊಂದರ ವಿಚಾರಗಳನ್ನು ಕೂಡ ನಮಗೆ ಎಷ್ಟು ತರಬೇತಿಯಲ್ಲಿ ಹೇಳಿಕೊಟ್ಟಿರ್ತಾರೆ ಅವಷ್ಟನ್ನು ಕೂಡ ಇರುವಂತಹ ಕಡಿಮೆ ಅವಧಿಯಲ್ಲಿ ಅವರಿಗೆ ಹೇಳುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂತದ್ದು. ವೀಕ್ಷಕರೇ, ದೆಹಲಿಯಲ್ಲಿ ದೀದಿ ಲಖಪತಿ ಕಾರ್ಯಕ್ರಮಕ್ಕೆ ಹೋಗಿ ಸಂವಾದದಲ್ಲಿ ಭಾಗಿಯಾಗಿ ಬಂದಿರುವಂತಹ ಮೋಹಿನಿಯವರು ಈ ಒಂದು ಅವರ ಸಂಜೀವಿನಿ ಸಂಘದ ಕೃಷಿ ಸಖಿ, ಹಾಗಾಗಿ ಅವರ ಮನೆಯಿಂದ ಈ ಕೃಷಿ ತೋಟದ ಲೊಕೇಶನ್ಗೆ ಬಂದಿದ್ದೇವೆ. ಗೊತ್ತಿದೆ ಈ ಭಾಗದಲ್ಲಿ ಎಲ್ಲ ತೋಟಗಳನ್ನು ಅಡಿಕೆ ಹಳದಿ ರೋಗ ಅಪೋಷಣ ತೆಗೆದುಕೊಂಡಿರುವಂಥದ್ದು ಅನೇಕ ದಶಕಗಳಿಂದ. ಹಾಗಾಗಿ ಪರ್ಯಾಯ ಕೃಷಿಯನ್ನು ಕೂಡ ಅವರು ಬೆಳೆಸ್ತಾ ಇದ್ದಾರೆ, ಹಿಂದೆ ಕೊಕ್ಕೋ ಬೆಳೆಯನ್ನು ಕೂಡ ಕಾಣ್ತಾ ಇದ್ದೀರಿ. ಮೋಹಿನಿಯವರೇ, ತಮಗೆ ಈ ಒಂದು ಅವಕಾಶ ಹೇಗೆ ಪ್ರಾಪ್ತ ಆದ್ದು ಅಂತ? ಸರ್, ಒಂದನೇದಾಗಿ ಹೇಳಬೇಕು ಅಂತ ಹೇಳಿದರೆ ಕೃಷಿಕರ ಜೊತೆಗೆ ನನ್ನ ಹೆಚ್ಚಿನ ಸಂಪರ್ಕ ಇರುವಂಥದ್ದು. ಅದೇ ನಾನು ಹೇಳಿದ ಹಾಗೆ ಬರೀ ಸ್ವಸಹಾಯ ಸಂಘದ ಸದಸ್ಯರುಗಳು ಅಂತ ಮಾತ್ರ ಅಲ್ಲ, ಇಡೀ ಗ್ರಾಮಕ್ಕೆ ಬಂದಿರತಕ್ಕಂಥ ಈಗ ನೀವು ನೋಡ್ತಾ ಇದ್ದೀರಲ್ವಾ, ನೀವು ಹೊರಗಡೆ ಹೋದರೆ ನಿಮಗೆ ಕಾಣ್ತದೆ ಅಲ್ಲಿ ಟೋಟಲಿ ಒಂದು ಹಳದಿ ರೋಗ ಇರ್ಬೋದು, ಎಲೆಚುಕ್ಕಿ ರೋಗ, ನಾನು ಆಗ ಹೇಳಿದಾಗೇನೆ ಕುಬೆಬಾವು ರೋಗ ಅಥವಾ ನುಸಿ ರೋಗ, ಕೊಳೆ ರೋಗ, ಈ ಎಲ್ಲ ರೋಗಗಳಿಂದ ಜನರು ಇವತ್ತು ತತ್ತರಿಸಿ ಹೋಗಿದ್ದಾರೆ. ಇವತ್ತು ನಾವು ಏನು ಪ್ರತಿಯೊಂದು ಮನೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ, ಆ ಮನೆಯಲ್ಲಿ ಸಿಗೋದು ನಮಗೆ ನೋಡಿ ಪ್ರಾಯದವರು. ಈಗ ನೀವು ನಮ್ಮ ಮನೆಗೆ ಬಂದಾಗ ನಿಮಗೆ ಈ ಸಂದರ್ಭದಲ್ಲಿ ಈ ಹೊತ್ತಿಗೆ ಬಂದರೆ ನಾನಿರೋದಿಲ್ಲ, ನನ್ನ ಗಂಡ ಇರೋದಿಲ್ಲ, ನನ್ನ ಮಕ್ಕಳು ಇರೋದಿಲ್ಲ, ಯಾರು ಇಲ್ಲಿ ಇರುವಂಥದ್ದು ಪ್ರಾಯದವರು. ಆವಾಗ ಅಲ್ಲಿಗೆ ನಾವು ಹೋದಾಗ ಯಾವ ರೀತಿಯಾಗಿರ್ತಕ್ಕಂಥ ನಮಗೆ ಆಧಾರ ಸಿಗ್ತದೆ ಅಂತ ಹೇಳಿದರೆ, ನಾನು ಕೃಷಿ ಸಖಿ ಬಂದಿದ್ದೇನೆ ಅಂತ ಹೇಳುವಾಗ ಅವರಿಗೆ ಅದರ ಬಗ್ಗೆ ಐಡಿಯಾಗಳು ಇರುವುದಿಲ್ಲ. ಕೃಷಿ ಸಖಿ ಅಂದರೆ ಏನು, ಪಶು ಸಖಿ ಅಂದರೆ ಏನು, ಇದರ ಬಗ್ಗೆ ದೊಡ್ಡದಾಗಿರ್ತಕ್ಕಂಥ ಐಡಿಯಾ ಏನು ಇರುವುದಿಲ್ಲ. ಹಾಗಾಗಿ ನಾವು ಹೋದಾಗ ಏನಾಗ್ತದೆ, ಒಂದು ನಾನು ಹೇಳಿದಾಗಿ ನಾವು ಒಂದು ಗಂಡನ ಮನೆಯಿಂದ ತವರು ಮನೆಗೆ ಒಬ್ಳು ಮಗಳು ಬಂದಾಗ ಹಿರಿಯರು ಯಾವ ರೀತಿಯಾಗಿ ಅವರ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ, ಆ ರೀತಿಯಾಗಿ ನಾವು ಹೋದಾಗ ಅಲ್ಲಿ ತನ್ನ ಮಗಳಲ್ಲಿ ಹೇಳುವಂತ ರೀತಿಯಲ್ಲಿ ಇವತ್ತು ಹೇಳ್ತಾ ಇದ್ದಾರೆ. ಎಮೋಷನಲ್ ಫೀಲಿಂಗ್ ಖಂಡಿತ ಇರ್ತದೆ. ಹೋದಾಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದವರಿಗೆ ಒಂದು ನೀರು ಕೊಡುವಂಥದ್ದು ಅದೆಲ್ಲ ಆದರ ಆತಿಥ್ಯಗಳು ಹಾಗೆ ಆಗ್ತದೆ. ನನಗೆ ಕನಿಷ್ಠ ಏನಿಲ್ಲದಿದ್ದರೂ ಕೂಡ ಸಾಧಾರಣ 3.25 ಗಂಟೆಯಿಂದ 1 ಗಂಟೆ ಅವಧಿಯನ್ನು ನನಗೆ ಒಂದು ಮನೆಯಲ್ಲಿ ತೆಗೆದುಕೊಳ್ತದೆ. ಯಾಕೆಂತ ಹೇಳಿದರೆ ನಾವು ಹೇಳುವಂಥ ವಿಚಾರಗಳು ಕೇವಲ 1-2 ವಿಚಾರಗಳು ಅಥವಾ ಬರೀ ಸಂಘಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರೋದಿಲ್ಲ. ಕೃಷಿ ಅನ್ನುವಂಥದ್ದು ಸಮಗ್ರವಾಗಿ ಅದರ ಆಳ ಮತ್ತು ಅರಿವಿಗೆ ಸಿಗದೇ ಇರುವಂಥ ವಿಚಾರ ಅದು. ಅಷ್ಟು ದೊಡ್ಡ ಮಟ್ಟದ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥದ್ದು, ಅದರಲ್ಲಿ ನಮ್ಮ ಈ ಭಾರತ ದೇಶ ಕೃಷಿ ಆಧಾರಿತವಾಗಿರತಕ್ಕಂಥ ದೇಶ, ನಮ್ಮ ದೇಶದ ಬೆನ್ನೆಲುಬೇ ಕೃಷಿ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಸರ್ಕಾರಗಳು ಎಷ್ಟೇ ರೀತಿಯ ಪ್ರಯೋಜನಗಳನ್ನು ಒದಗಿಸಿಕೊಟ್ಟರೂ ಕೂಡ ಒಬ್ಬ ರೈತನಿಗೆ ಫ್ಯೂಚರ್ ಅಂದರೆ ಭವಿಷ್ಯವನ್ನು ಯಾವ ರೀತಿಯಾಗಿ ನಾವು ಎದುರಿಸಬಹುದು ಅನ್ನುವಂಥದ್ದು ಒಂದು ಬಹಳ ಯೋಚನೆ ಇರುವಂತದ್ದು ಸತ್ಯ. ಇದರ ಚಟುವಟಿಕೆಗಳೇ ಇದಕ್ಕೆ ಪ್ರೇರಣೆ ಆಯ್ತು ಅಂತ ಈ ಒಂದು ಅವಕಾಶಕ್ಕೆ. ಹೌದು. ಈಗ ನನಗೆ ಫಸ್ಟ್ ಆಫ್ ಆಲ್ ನಾನು ಈಗ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಪಕ್ಕದವರು ಸೌಮ್ಯ ಅಂತ ಇದ್ದಾರೆ, ಅವರು ಹೇಳಿದ್ರು ಹೀಗೆ ಒಂದು ಸಂಘ ಇದೆ ನೀವು ಸೇರ್ತೀರಾ ಅಂತೇಳಿ. ಇಲ್ಲ ಬೇಡಕ್ಕ, ನಾನು ಈಗಾಗಲೇ ಆಲ್ರೆಡಿ ಒಂದು ಸಂಘದಲ್ಲಿ ನಾನಿದ್ದೇನೆ, ಬೇಡ ಅಂತ ಹೇಳಿದೆ. ಇಲ್ಲ ಸ್ವಲ್ಪ ಮನೆಯಿಂದ ಹೊರಗಡೆ ಬನ್ನಿ, ಸ್ವಲ್ಪ ಹೊರಗಡೆ ಹೋಗೋಣ, ಜಸ್ಟ್ ಇಲ್ಲೇ ಗೂನಡ್ಕದಲ್ಲಿ ಅಲ್ವಾ, ಶಿಲ್ಪ ಸನತವರು ಅವರ ಒಂದು ಇದರಲ್ಲಿ ಕ್ಯಾರಫ್ನಲ್ಲಿ ನಾವೆಲ್ಲರೂ ಕೂಡ ಒಂದು ಗುಂಪನ್ನು ಮಾಡೋಣ ಅಂತ ಹೇಳಿದರು. ಆಯಿತು, ನನಗೆ ಪ್ರತಿ ಸರ್ತಿ ನನಗೆ ಸಭೆಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ, ನಾನು ದುಡ್ಡನ್ನು ಕೊಡ್ತೇನೆ ಅಷ್ಟೇ, ಬಟ್ ಜಾಯ್ನ್ ಆಗ್ತೇನೆ ನೀವೆಲ್ಲ ಸಿಗ್ತೀರಲ್ವ ಅಂತ ಹೇಳಿದೆ. ಬಟ್ ಅಲ್ಲಿ ಒಂದು ಹೋದಾಗ ನನಗೆ ಹೇಗೆ ಆಯಿತು ಅಂತ ಹೇಳಿದ್ರೆ, ವೆಲ್ ಎಜುಕೇಟೆಡ್, ಅಲ್ಲಿರುವಂಥ ನಮ್ಮದೊಂದು ಏಜ್ ಇರಬಹುದು, ನಮ್ಮ ಫೀಲಿಂಗ್ಸ್ಗಳಿರ್ಬಹುದು, ಒಂದೇ ಸಮಾನ ಮನಸ್ಕರ ಒಂದು ಟೋಟಲ್ ಗುಂಪಾಗಿ ಅಲ್ಲಿ ನನಗೆ ಕಂಡಿತು. ಬಹಳ ಪ್ರೋತ್ಸಾಹವನ್ನು ಕೊಡುವಂಥದ್ದು, ಯಾರನ್ನು ಯಾರು ಬಿಟ್ಟು ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅಂತಹ ಒಂದು ಆತ್ಮೀಯತೆ, ಒಂದೇ ತಾಯಿಯ ಮಕ್ಕಳಲ್ಲದಿದ್ದರೂ ಕೂಡ ಒಂದೇ ತಾಯಿಯ ಮಕ್ಕಳು ಅನ್ನುವಂತಹ ರೀತಿಯಲ್ಲಿ ಒಬ್ಬರಿಗೊಬ್ಬರು ಕಷ್ಟ ಇರ್ಬೋದು, ಸುಖ ಇರ್ಬೋದು, ನೋವು ನಲಿವುಗಳಲ್ಲಿ ಒಬ್ಬರಿಗೊಬ್ಬರು ನಾವು ಭಾಗಿಯಾಗ್ತಾ ಇರುವಂಥದ್ದು. ಕ್ವಾಲಿಫಿಕೇಶನ್ ಸರ್, ನಾನು PUC ಆಯಿತು, ಆಮೇಲೆ GDC ಮಾಡಿದೆ, ಆಮೇಲೆ DCTT ಮಾಡುವಂಥದ್ದು. ಆಫ್ಟರ್ PUC ನಾನು ಕಂಪ್ಯೂಟರ್ ಕೋರ್ಸ್ಗೆ ಜಾಯ್ನ್ ಆದೆ. ನಂತರ ಒಂದು GTI ಅಂತ ಒಂದು ಕಂಪನಿ ಇತ್ತು, ಅದರಲ್ಲಿ ನಾನು ಒಂದು 3 ಇಯರ್ಸ್ ವರ್ಕ್ ಮಾಡಿದ್ದೇನೆ. ವರ್ಕ್ಸ್ ಮಾಡಿ ಅದರಲ್ಲಿ ಕೂಡ ನಾವು ಅಂದರೆ ಜಾಯ್ನ್ ಆದಮೇಲೆ ನಾವು ಇನ್ವಾಲ್ವ್ಮೆಂಟ್ ಅಂದರೆ ಡೆಡಿಕೇಶನ್ ಅಲ್ಲಿಗೆ ಅದೇ
ಕಂಪನಿ ಅದರ ಬಗ್ಗೆ ನಮಗೆ ಏನು ಗೊತ್ತಿಲ್ಲ. ನನಗೆ ಇನ್ನಾಗುವಾಗ 18 ಇಯರ್ಸ್ ಅಷ್ಟೇ. ಜಾಯ್ನ್ ಆದ ಮೇಲೆ ನಾವು ಅದಕ್ಕೆ ಕಂಪ್ಲೀಟ್ ಆಗಿ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸಿದ ಪರಿಣಾಮವಾಗಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಲ್ಲಿ ನನಗೆ ಆಡಳಿತ ಸಲಹಾ ಸಮಿತಿ ಸದಸ್ಯರು ಅನ್ನೋ ಒಂದು ಪೋಸ್ಟ್ ಅನ್ನು ಕೊಟ್ಟರು, ಅಂದ್ರೆ ಅಡ್ವೈಸರಿ ಕಮಿಟಿ ಮೆಂಬರ್. ನಮ್ಮ ಬೆಂಗಳೂರಿನವರು ಬಂದಾಗ ಇಲ್ಲಿಗೆ ಮಂಗಳೂರು ಜಿಲ್ಲೆ ಅಂತ ಹೇಳಿ ಕರೀತಾರೆ, ದಕ್ಷಿಣ ಕನ್ನಡ ಜಿಲ್ಲೆಗೆ. ಆ ನಂತರ ತದನಂತರ ಬಂದವರು ರೇವತಿ ರಾಜ್ ಅಂತೇಳಿ ಉಜಿರೆಯಲ್ಲಿ ವರ್ಕ್ ಮಾಡ್ತಿದ್ದಂಥವ್ರು. ಅಂದ್ರೆ ನಂಗೆ ಅತ್ಯಂತ ಸಣ್ಣ ಏಜ್ ನಲ್ಲಿ ನಾನು ಸೇರಿದಾಗ ನಾನು ಏನು ಯಾರ್ಯಾರ ಮಾರ್ಗದರ್ಶನಗಳನ್ನು ತೆಗೆದುಕೊಂಡು ಹೇಗೆ ಮುಂದುವರಿಬಹುದು ಅನ್ನೋದರ ಬಗ್ಗೆ ನಂಗೆ ಕುತೂಹಲ ಜಾಸ್ತಿ. ಏನಾದರೂ ಒಂದು ಮಾಡ್ಬೇಕು, ಏನಾದ್ರು ನಾ ಸೇರಿದ ಮೇಲೆ ಅದಕ್ಕೆ ನಾವು ಒಂದು ಸಾರ್ಥಕತೆ ಅನ್ನೋ. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದವರ? ಖಂಡಿತ ಸರ್, ನಮ್ಮ ಬೆಳ್ತಂಗಡಿಯಲ್ಲಿ ನನ್ನ ತಂದೆ ಸಂಪೂರ್ಣ ಕೃಷಿಕರು. 5 ಜನ ಚಿಕ್ಕಪ್ಪಂದಿರಿದ್ದಾರೆ, 2 ಅತ್ತೆಂದಿರಿದ್ದಾರೆ, ಎಲ್ಲರೂ ಕೂಡ ಕೃಷಿಯ ಖುಷಿ ನಷ್ಟ ನೋವು ಎಲ್ಲವೂ ಗೊತ್ತಿದೆ. ಖಂಡಿತ ಗೊತ್ತಿದೆ. ಸಣ್ಣದರಿಂದಲೇ ನನಗೆ ಅದರ ಬಗ್ಗೆ ಸಾಧ್ಯತೆ ಮತ್ತು ಬಾಧ್ಯತೆಗಳ ಬಗ್ಗೆ ಗೊತ್ತಿದೆ. ಆದರೆ ಮದುವೆಯಾಗಿ ಬರೋದಕ್ಕಿಂತ ಮುಂಚೆ ಇಲ್ಲಿ ಅಂಗಳದಲ್ಲೆಲ್ಲ ಫುಲ್ ಅಡಿಕೆ ಇರುತ್ತಿತ್ತು ಅಂತ ಹೇಳ್ತಿದ್ರು ಮಾವ. ತದನಂತರದಲ್ಲಿ ಕೂಡ ಇರ್ತಿತ್ತು, ಆದರೆ ಹೋಗ್ತಾ ಹೋಗ್ತಾ ಇತ್ತೀಚಿನ ಒಂದು 10 ವರ್ಷಗಳ ನಂತರ ಕಂಪ್ಲೀಟ್ ಆಗಿ ನಾನು ಬೇರೆ ಬೇರೆ ಮನೆಗಳಿಗೆ ವಿಸಿಟ್ ಕೊಟ್ಟಾಗ ಯಾವ ರೀತಿಯಾಗಿರ್ತಂಗ ಅನುಭವ ಆಗ್ತಿದೆಯೋ ಅದೇ ಅನುಭವವನ್ನು ನಾನು ಮಾವನಿಂದ ಕೂಡ ಪಡೆದುಕೊಳ್ತಾ ಇದ್ದೇನೆ. ಒಂದು ಅಂದ್ರೆ ನಂಗೆ ಮೇನ್ ಆಗಿ ಬೇಕಾಗಿರುವಂತದ್ದು ಇಲ್ಲಿ ದುಡ್ಡು ಮಾಡುವ ಉದ್ದೇಶ ಅಥವಾ ಹೆಸರು ಇದು ಯಾವುದನ್ನು ನಾನು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ನನಗೆ ಅಲ್ಲಿಗೆ ಹೋದಾಗ ಅವರು ಏನು ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ಆ ಮನೆಯ ಹಿರಿಯರು. ನಾನಲ್ಲಿಗೆ ಹೋದಾಗ ಸರ್ ನೀವು ಎಕ್ಸ್ಪೆಕ್ಟ್ ಮಾಡ್ತೇ ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ, ಅವರು ಒಬ್ಬ ಕೃಷಿ ಅಧಿಕಾರಿಯೇ ಮನೆಗೆ ಬಂದಿದ್ದಾರೇನೋ ಅನ್ನುವಂತಹ ಭಾವನೆ ಅವರಿಗೆ. ಅಂಗಲಚ್ಚಿ ಬೇಡ್ತಾರೆ ಸರ್, ಅಂದ್ರೆ ದಯವಿಟ್ಟು ನೀನ್ ಬಂದಿದೆಯಲ್ಲೋ ಮಗ, ನೀನ್ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದ ನೋಡು, ಏನಾದ್ರೂ ಮಾಡ್ಲಿಕ್ಕೆ ಆಗ್ತದ ನೋಡು. ಅಂತ ವ್ಯವಸ್ಥೆಯಲ್ಲಿ ಎಲ್ಲ ಕುಟುಂಬಗಳಿವೆ. ಹೌದು, ಅಂತ ಪರಿಸ್ಥಿತಿ ಅಂದ್ರೆ ಎಲ್ಲರ ಹತ್ರ ಒಂದು ಕಾರ್ ಇರ್ಬೋದು, ಸೂಟ್ ಬೂಟ ಹಾಕೊಂಡು ಎಲ್ಲರೂ ಕೂಡ ಹೊರಗಡೆ ಹೋಗ್ತಾ ಇದ್ದಿರ್ಬೋದು, ಬಟ್ ಮನಸ್ಸಿನ ಒಳಗಡೆ ಕೃಷಿಗೆ ಆಗಿರತಕ್ಕಂತ ಆಘಾತ ಇದೆಯಲ್ವಾ, ಅದನ್ನು ಯಾರು ಕೂಡ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ. ಸರಿ, ನಾವು ಮತ್ತೆ ನಿಮ್ಮ ದೆಹಲಿ ಪ್ರಯಾಣ ಅಂತ ಹೋಗುದಾದ್ರೆ ಹೇಗಿತ್ತು ಈ ಪ್ರಯಾಣ? ಸರ್, ದೆಹಲಿಯ ಪ್ರಯಾಣ ಅದನ್ನ ಹೇಳಿದಾಗೆ ಕನಸು ಅಥವಾ ಮನಸ್ಸು ಎರಡರಲ್ಲಿ ಕೂಡ ನಾನು ನೆನೆಸಿರುವಂತದ್ದಲ್ಲ. ಅನಿರೀಕ್ಷಿತವಾಗಿ ಬಹುಶಃ ಈ ಗ್ರಾಮದ ಅಥವಾ ನಮ್ಮ ಈ ತಾಲೂಕಿನ ಅಥವಾ ಟೋಟಲ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ತೆಗೆದುಕೊಳ್ಳೋದಾಗಿದ್ರು ಕೂಡ ಇನ್ನೂ ಮುಂದೆ ಹೋಗದಾಗಿರ ನಮ್ಮ ದೇಶದ ರೈತರು ಅಂತ ಹೇಳ್ಬೋದು. ಒಂದು ಒಬ್ರಿಗೊಬ್ಬರು ಒಬ್ರಿಗೊಬ್ಬರು ನಮ್ಮ ಸಂಬಂಧಗಳು ಕೊಂಡಿಯಾಗಿರುತ್ತದೆ. ಅವರ ಬ್ಲೆಸ್ಸಿಂಗ್ಸ್ ಎಲ್ಲೋ ಒಂದು ಆಶೀರ್ವಾದ, ಅವರ ನಿಜವಾದ ಬೇಡಿಕೆ ಮತ್ತು ನನಗೆ ಅವರ ಮೇಲೆ ಇರತಕ್ಕಂತಹ ನಿಜವಾದ ಕಾಳಜಿ ಇದು ಕರೆದುಕೊಂಡು ಹೋಯಿತು ಅಂತ ಅನ್ನುವಂಥದ್ದು. ಪ್ರಯಾಣ ಇಲ್ಲಿಂದ ಹೀಗೆ ಬೆಂಗಳೂರಿಗೆ ಹೋಗೋದ್ರ? ನಾನು ಇಲ್ಲಿಂದ ಕಾರಲ್ಲೇ ಹೋದೆ ಸರ್, ನಮಗೆ ಕಾರಲ್ಲಿ ನಾನು ಬೆಂಗಳೂರು ತನಕ ಹೋದೆ. ಅಲ್ಲಿಗೆ ಹೋದ ನಂತರ ನಮಗೆ ಕೋಆರ್ಡಿನೇಟರ್ಸ್ ಜಿಲ್ಲೆಯಿಂದ ಮತ್ತೆ ಸ್ಟೇಟ್ನಿಂದ ಇಬ್ಬರು ಇದ್ರು. ಅವರು ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಬೆಂಗಳೂರಿನ ನಂತರದಲ್ಲಿ ಅಲ್ಲಿ ಕೂಡ ಸರಸ್ ಮೇಳ ಆಗ್ತಾ ಇತ್ತು ನಮ್ಮ NRL ನಮ್ಮ ಕಡೆಯದ್ದು. ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿ ಬಹಳ ಚೆನ್ನಾಗಿ. ದಕ್ಷಿಣ ಜಿಲ್ಲೆಯಿಂದ ನೀವು ಒಬ್ಬರೇ ಅಲ್ವಾ? ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾನು ಒಬ್ಬಳೇ ಹೋಗ್ಲಿಕ್ಕೆ ಆಗಿರೋ. ರಾಜ್ಯದಿಂದ ಎಷ್ಟು ಜನ ಇದ್ರು? ರಾಜ್ಯದಿಂದ ನಾವು 19 ಜನ ಇದ್ದೇವೆ ಸರ್. ನೆಕ್ಸ್ಟ್ ಒಂದು ಸಾಧಾರಣ 21 ಜನರ ಫ್ಲೈಟ್ ಅಲ್ಲಿ ಹೋದ್ರಿ? ಫ್ಲೈಟ್ ಅಲ್ಲಿ ಹೋಗಿದ್ದೆವು. ಅಲ್ಲಿ ಹೋಗಿ ಲಾಡ್ಜ್ಗೆ ಅಲ್ಲಿ ವ್ಯವಸ್ಥೆಗಳಲ್ಲಿತ್ತು. ನಂತರ ಯಾವ ರೀತಿಯಾಗಿ ಹೋಗ್ಬೇಕು, ಅಲ್ಲಿ ಯಾವ ರೀತಿಯಾಗಿ ಇರ್ಬೇಕು ಅನ್ನೋದು ತುಂಬಾ ಸ್ಟಿಕ್. ಯಾಕೆಂತ ಹೇಳಿದ್ರೆ VVIP ಅನ್ನು ನಾವು ಭೇಟಿಯಾಗುವಂಥದ್ದು. ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಅನೇಕ ರೀತಿಯ ಚೆಕಿಂಗ್ಗಳು, ಜಸ್ಟ್ ನಮ್ಮ ಸಾರಿಗೆ ಹಾಕಿರುವಂತ ಒಂದು ಪಿನ್ ಬಿಟ್ಟು ಎಕ್ಸ್ಟ್ರಾ ಒಂದು ಏನು ಕೂಡ ಇರುವ ಹಾಗಿಲ್ಲ. ಇನ್ಕ್ಲೂಡ್ ನಮ್ಮ ತಾಳಿ ಚೈನ್ ಒಳಗಡೆ ಇದ್ರೆ ಅಲ್ಲಿ ಕೂಡ ಸೌಂಡ್ ಮಾಡತ್ತೆ. ತೆಗೆದು ನಾವು ಟೋಟಲ್ ನಮ್ಮ ಟಾಪ್ ಟು ಬಾಟಮ್ ನಮ್ಮನ್ನ ಚೆಕ್ ಮಾಡ್ತಾ ಇದ್ರು. ಹೌದು. ಓಕೆ, ಈ ಸಂವಾದದ ಸ್ವರೂಪ ಹೇಗೆ ನಡೆಯಿತು? ಸಂವಾದ ಅಂತ ಹೇಳಿದ್ರೆ ಕೇವಲ ನಿಮಗೆ ವೇದಿಕೆಯಲ್ಲಿ ಕಾಣಿಸುವಷ್ಟು ಅದು ಮಾತ್ರ ಅಲ್ಲ, ಹೊರಗಡೆಯಿಂದ ನಮ್ಮನ್ನು ಎಲ್ಲ ರೀತಿ ಅಂದ್ರೆ ಆರೋಗ್ಯ ಹೇಗಿದೆ ಅಂತೇಳಿ ಅದನ್ನು ಕೂಡ ಚೆಕ್ ಮಾಡೋದು. ಟೋಟಲ್ ನಾನು ನಮ್ಮ ಕರ್ನಾಟಕ ರಾಜ್ಯದ ದೀದಿಯರ ಬಗ್ಗೆ ಮಾತನಾಡುವುದಾಗಿದ್ರೆ, ನಿಮಗೆ ಗೊತ್ತಿದೆ ಕೊರೋನಾ ಚೆಕ್ ಮಾಡುವಂಥದ್ದು, ಒಂದು ಕಡ್ಡಿಯನ್ನು ಹಾಕಿ ಆ ರೀತಿಯಾಗಿ ಮಾಡಿಸಿ ನಮ್ಮನ್ನು ಚೆಕ್ ಮಾಡ್ತಾ ಇದ್ರು. ಮತ್ತೆ ಇಂಟರಾಕ್ಷನ್ ಅಲ್ಲಿ ನಮ್ಮ ಈಗ ನಾನು ಜಿಲ್ಲೆಯಿಂದ ಆಯ್ಕೆಯಾಗಿ ಹೋಗಿರುವಂಥದ್ದು, ಬಟ್ ಸ್ಟೇಟ್ನಿಂದ ಬಂದವರು ಇದ್ದರು. ಇನ್ನಷ್ಟು ಅಲ್ಲಿಗೆ ಬಂದಿರತಕ್ಕಂಥವ್ರು ಹೇಗೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ರೀತಿಯಾಗಿರತಕ್ಕಂಥ ಬಹಳ ಸಾಧನೆಯನ್ನು ಮಾಡಿರುವಂಥವ್ರು. ನಾನು ಕೃಷಿ ಸಖಿಯಾಗಿ ಆಯ್ಕೆಯಾಗಿ ಹೋದದ್ದು ಬಿಟ್ಟರೆ ಅಲ್ಲಿ ಲಖಪತಿ ದೀದಿ ಅನ್ನುವಂಥದ್ದು ಇದ್ರು, ಅಂದ್ರೆ ಮುಂದಕ್ಕೆ ನಮಗೆ ಅನುಕೂಲ ಆಗಲಿ ಅನ್ನುವಂತಹ ಇಂಟೆನ್ಷನ್. ವರ್ಷದಲ್ಲಿ ಎಷ್ಟು 1 ಲಕ್ಷಕ್ಕಿಂತ ಜಾಸ್ತಿ ವ್ಯವಹಾರ ಮಾಡ್ತಾ ಇದ್ದಾರೆ. ಹೌದು, ಹೆಚ್ಚಿನ ಕಡಿಮೆ ಒಬ್ಬರು ಮಹಿಳೆ ಅವರು 30,000ಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇದ್ದಾರೆ. ಅವರು ಮಹಿಳೆ ಅದನ್ನು ಮಾಡಬೇಕು ಅಂತೇಳಿ ನಾವು ಒಂದು 100 ರೂಪಾಯಿನ ಉಳಿಸಬೇಕು ಅಥವಾ ಟ್ರಾನ್ಸಾಕ್ಷನ್ ಮಾಡಬೇಕು ಖಂಡಿತ ಕಷ್ಟ ಇದೆ ಕೃಷಿಯಲ್ಲಿ ಇದ್ದುಕೊಂಡು. ಬಟ್ ಅವರು ಇವತ್ತು ಎಣ್ಣೆ ಇದನ್ನು 3-4 ಬಗೆಯ ಎಣ್ಣೆಯ ಒಂದು ವ್ಯವಹಾರವನ್ನು ಮಾಡ್ತಾ ಇರುವಂಥದ್ದು, 30,000ದಷ್ಟು ಟ್ರಾನ್ಸಾಕ್ಷನ್ ಪ್ರತಿ ತಿಂಗಳು ಆಗ್ತಾ ಇರುವಂಥದ್ದು. ಸಂಪೂರ್ಣ ಮನೆಯ ಮತ್ತೆ ಅಲ್ಲಿಯ ಗ್ರಾಮ ಪಂಚಾಯತ್ ಇರ್ಬೋದು, ಒಕ್ಕೂಟಗಳಿರ್ಬೋದು, ಅವರಿಗೆ ಅಲ್ಲಿ ಸಹಕಾರವನ್ನು ಕೊಡ್ತಾ ಇದೆ, ನಮ್ಗೆ ಇಲ್ಲಿ ಕೊಡ್ತಾ ಇರುವ ಹಾಗೆ. ಮೋಹಿನಿಯವರ, ಬಹುಶಃ ಒಂದು ಕಾಲದಲ್ಲಿ ಅತ್ಯಂತ ಸಮೃದ್ಧವಾಗಿರುವಂತಹ ಅಡಿಕೆ ತೋಟ ಇದು, ಈಗೆಲ್ಲ ಕೊಕ್ಕೋ ಬೆಳೆ ಬಂದಿದೆ, ಪರ್ಯಾಯವಾದ ವ್ಯವಸ್ಥೆಗಳನ್ನು ಕೂಡ ಈ ಭಾಗದ ಕೃಷಿಕರು ಕಂಡುಕೊಂಡಿದ್ದಾರೆ. ಬಹುಶಃ ಈ ಎಲ್ಲ ಸಮಸ್ಯೆಗಳನ್ನು ಅಲ್ಲಿ ಒಂದು ಮೆಮೊರಾಂಡಮ್ ಮೂಲಕ ಪ್ರಧಾನಿಗಳಿಗೆ ಮುಟ್ಟಿಸಲಿಕ್ಕೆ ತಮಗೆ ಹೇಗೆ ಸಾಧ್ಯ ಆಯಿತು, ತಮ್ಮ ತಂಡಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ?
ಸರ್, ಆಕ್ಚುಲಿ ನಮಗೆ ಏನನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಅಲ್ಲಿ ಅವಕಾಶಗಳು ಇರಲಿಲ್ಲ. ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ಬಿಟ್ಟರೆ ಇನ್ನೇನನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಇರಲಿಲ್ಲ. ಬಟ್ ನಾನು ರಿಕ್ವೆಸ್ಟ್ ಮಾಡಿದೆ ನಮ್ಮ ಆಫೀಸರ್ಸ್ ಜೊತೆ, ಸರ್ ಹೀಗೆ ಪ್ರಾಬ್ಲಮ್ಗಳು ಇದ್ದಾವೆ, ನಮ್ಮ ಭಾಗದ ರೈತರು ಈಗಾಗಲೇ 2-3 ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ, ಡೆತ್ ನೋಟ್ ಬರೆದಿಟ್ಟೆ ಸುಸೈಡ್ ಮಾಡ್ಕೊಂಡಂತಿದ್ದೆ. ಹಾಗಾಗಿ ನನಗೆ ನಂಬಿಕೆಯಿಂದ ನನ್ನ ಜೊತೆ ಇದನ್ನೊಂದು ಕಳಿಸಿಕೊಟ್ಟಿದ್ದಾರೆ ಸರ್. ನಮ್ಮ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಧ್ಯಕ್ಷರಾದಿಯಾಗಿ ಟೋಟಲ್ ಅಲ್ಲಿಯ ಒಂದು ಜನರಲ್ ಬಾಡಿ ಏನಿದೆ ಅವರುಗಳು ಮತ್ತು ಮುಖ್ಯವಾಗಿ ಕೃಷಿಕರು ಆ ಒಂದು ರಿಕ್ವೆಸ್ಟ್ ಮಾಡಿದರು, ದಯವಿಟ್ಟು ಏನಾದರೂ ಮಾಡಲಿಕ್ಕೆ ಆಗ್ತದೆ, ನೀವು ಹೇಗೂ ಹೋಗ್ತಾ ಇದ್ದೀರಲ್ವಾ, ಆಗ್ತದ ನೋಡಿ ಅಂತ ಹೇಳಿ. ಹಾಗಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಲೆಟರ್ ಅನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ನಂಗೆ ಅವಕಾಶ ಆಯ್ತು. ಮತ್ತೆ ಇನ್ ಫ್ಯೂಚರ್ಲಿ ನಾವು ಅದನ್ನ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಆಫೀಸರ್ಸ್ ನಮಗೆ ಹೇಳಿಕೊಟ್ಟಿದ್ದಾರೆ. ಅದರ ಇದರಲ್ಲಿ ನಾವು ಇದ್ದೇವೆ ಸರ್, ಇನ್ನು ಮುಂದುವರಿದ ಭಾಗವಾಗಿ. ಸರಿ, ಖಂಡಿತವಾಗಿಯೂ ಸುಳ್ಯದ ಒಂದು ಸಂಜೀವಿನಿ ಯೋಜನೆ ಅಥವಾ ಆಂದೋಲನ ಇರ್ಬೋದು ಅತ್ಯಂತ ಸಕ್ರಿಯವಾಗಿರುವಂಥದ್ದು, ಕ್ರಿಯಾಶೀಲವಾಗಿರುವಂಥದ್ದು. ಎಲ್ಲರೂ ಕೂಡ ಯೋಜನೆಯಿಂದ ಎಲ್ಲರಿಗೂ ಕೂಡ ಖುಷಿಯಾಗಿರ್ಬೋದು. ನೀವು ಡೈಲಿಗೆ ಹೋದದ್ದು ಜೊತೆಗೆ ಸಪೋರ್ಟ್ ಮಾಡಿರ್ಬೇಕಲ್ಲ. ಹೌದು ಸರ್, ಖಂಡಿತ ಸಪೋರ್ಟ್ ಮಾಡಿದ್ದಾರೆ. ಟೋಟಲ್ ನನ್ನ ಮನೆಯ ಸಪೋರ್ಟ್ ನನಗೆ 100% ಇತ್ತು, ಎಲ್ಲರದ್ದು ಕೂಡ. ಇನ್ನು ನೆರೆಹೊರೆಯವರು ಕೂಡ ನನಗೆ ತುಂಬಾನೇ ಶುಭಾಶಯಗಳನ್ನು ಕೋರಿದ್ದಾರೆ, ನನಗೆ ಆತ್ಮೀಯತೆಯಿಂದ ಆಶೀರ್ವಾದವನ್ನು ಮಾಡಿದ್ದಾರೆ. ಟೋಟಲಿ ಒಂದು ಗ್ರಾಮ ನನ್ನ ಜೊತೆಗೆ ಖಂಡಿತವಾಗಿ ಇತ್ತು. ಅದರಲ್ಲಿ ಕೂಡ ನಮ್ಮ SSG ಮೆಂಬರ್ಗಳು ನಾನು ಹೇಳಿದಾಗೆ ಅವರೆಲ್ಲರೂ ಕೂಡ, ಅದೇ ರೀತಿಯಾಗಿ ನಮ್ಮ ಒಂದು ಒಕ್ಕೂಟ ಶ್ರೀ ವಿಷ್ಣು ಸಂಜೀವಿನಿ ಒಕ್ಕೂಟ ನಮ್ಮ ಗ್ರಾಮದ ಏನಿದೆ ಕಲ್ಲುಗುಂಡಿಗೆ ಸಂಬಂಧಪಟ್ಟಿರುವಂಥದ್ದು, ಅಲ್ಲಿಯ MBK, LCRPಗಳು, ಪಶು ಸಖಿ, ಬ್ಯಾಂಕ್ ಸಖಿ, ಬಿಸಿ ಸಖಿ, ಹೀಗೆ ಅಲ್ಲಿ ಅನೇಕರು ಇದ್ದಾರೆ ಎಲ್ಲರೂ. ಮತ್ತೆ ಪದಾಧಿಕಾರಿಗಳು, ಅಧ್ಯಕ್ಷ, ಅಲ್ಲಿಗೆ ಒಂದು ಅಧ್ಯಕ್ಷ, ಒಕ್ಕೂಟಕ್ಕೆ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂತ ಇರ್ತಾರೆ, ಅಲ್ಲಿಯ ಪದಾಧಿಕಾರಿಗಳಿರ್ತಾರೆ, ಅವರೆಲ್ಲರೂ ಕೂಡ ನನಗೆ ಶುಭಾಶಯವನ್ನು ಕೋರುವಂಥ. ಮತ್ತೆ ನನಗೆ ಅವರು 100% ನನಗೆ ಅವರು ಸಹಾಯವನ್ನು ನೀಡಿರುವಂಥದ್ದು, ಮಾರ್ಗದರ್ಶನ ಕೊಟ್ಟಿರುವಂಥದ್ದು. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ಗೆ ಹೋಲಿಕೆ ಮಾಡೋದಾದರೆ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅಲ್ಲಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿಯ ಜನರಲ್ ಬಾಡಿ ಮತ್ತು ಅಲ್ಲಿಯ ಸಿಬ್ಬಂದಿ ವರ್ಗ, ಅದು ಕೂಡ ನನಗೆ 100% ಸಪೋರ್ಟ್ ಮಾಡ್ತಾ ಇತ್ತು ಮತ್ತು ಮಾಡ್ತಾ ಇದೆ ಕೂಡ. ಹಾಗೆಯೇ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ರೈತರಿಗೆ ಸಂಬಂಧಪಟ್ಟ ಹೀಗೆ PM-KISAN ಯೋಜನೆ ಅಂತ ಬರ್ತಾ ಇದೆ, ಅದನ್ನು ನನಗೆ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಿರುವಂಥದ್ದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಇರ್ಬೋದು, CEO ಅವರು ಇರ್ಬೋದು, ಅಲ್ಲಿಯ ಸಿಬ್ಬಂದಿ ವರ್ಗದವರು ಕೂಡ ಸಹಕಾರವನ್ನು ನೀಡಿರುವಂಥದ್ದು. ಇನ್ನು ನಮ್ಮ ತಾಲೂಕು ಪಂಚಾಯತ್ನ ಬಗ್ಗೆ ಹೇಳಬೇಕು ಅಂತಿಲ್ಲ, ಅಲ್ಲಿಯ ಸಿಬ್ಬಂದಿ ವರ್ಗದವರ ಬಗ್ಗೆ ನಾವು ಏನೇ ಕೇಳಿದ್ರು ಕೂಡ ಆತ್ಮೀಯವಾಗಿ ಯಾವುದೇ ಕೋಪಗಳನ್ನು ಮಾಡಿಕೊಳ್ಳದೆ ಬಹಳ ತಾಳ್ಮೆಯಿಂದ ನಮಗೆ ಹೇಳಿ, ವರ್ಕಿಂಗ್ ಶೆಡ್ಯೂಲ್ ತುಂಬ ಬ್ಯುಸಿ ಇರ್ತಾರೆ ಅವರು, ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನಮಗೆ ಅವರು ಮಾಹಿತಿಗಳನ್ನು ಕೊಡುವಲ್ಲಿ ಎಲ್ಲಿ ಕೂಡ ಎಡವಿಲ್ಲ. ಅವರ ಮಾರ್ಗದರ್ಶನ, ಅವರ ಪ್ರೀತಿ, ಅವರ ಸಹಕಾರ ನಮಗೆ ಆ ಸಿಬ್ಬಂದಿ ವರ್ಗದವರು ಸಿಕ್ಕಿರುವಂಥದ್ದು. ಇನ್ನು ನಾವು ಮುಂದೆ ಹೋಗೋದಾದರೆ ಕೃಷಿ ಇಲಾಖೆ, ಕೃಷಿ ಇಲಾಖೆಯ ಅಲ್ಲಿಯ ADA ಇರ್ಬೋದು ಅಥವಾ ಆತ್ಮ ಯೋಜನೆ ಅಂತ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬರು ಅಧಿಕಾರಿ ಇದ್ದಾರೆ ಲೇಡಿ, ಅವರ ಸಂಪೂರ್ಣವಾಗಿರತಕ್ಕಂಥ ಸಹಕಾರ. ಇನ್ನು ಮುಂದೆ ಹೋದರೆ ತೋಟಗಾರಿಕಾ ಇಲಾಖೆ, ಅಲ್ಲಿ ನಮ್ಮ ಅಲ್ಲಿಯ ಅಧಿಕಾರಿಗಳು, ಅಲ್ಲಿಯ ಸಿಬ್ಬಂದಿ ವರ್ಗ, ಹಾಗೆಯೇ ರೈತ ಉತ್ಪಾದಕ ಕಂಪನಿ, ಅದು ಕೂಡ ಪ್ರಮುಖವಾಗಿರತಕ್ಕಂತಹ ಉಪಕಾರವನ್ನು, ಹೆಲ್ಪನ್ನು ಮಾಡ್ತಾ ಇರುವಂಥದ್ದು ರೈತರಿಗೆ. ಟೋಟಲಿ ಒಂದು ನಮ್ಮ ತಾಲೂಕಿನಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇದ್ದಾವೆ, ಆ ಟೋಟಲಿ ವ್ಯವಸ್ಥೆ ಮನೆಯಿಂದ ಹಿಡಿದು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ವರ್ಗ ಸಂಪೂರ್ಣವಾಗಿರತಕ್ಕಂತಹ ಸಹಕಾರ ಪ್ರೀತಿಯನ್ನು ಕೊಟ್ಟಿರೋದ್ರಿಂದ ಖಂಡಿತವಾಗಿ ಈ ಒಂದು ಅವಕಾಶ ನನಗೆ ಸಿಕ್ಕಿದೆ. ಅವರಿಗೆ ನಾನು ನಿಜವಾಗಿ ಆಭಾರಿ ಆಗಬೇಕು ಸರ್. ಮೋಹಿನಿಯವರು ಪ್ರತಿನಿಧಿಸ್ತಾ ಇರುವಂತಹ ಶ್ರೀ ಶಕ್ತಿ ಸಂಜೀವಿನಿ ಸಂಘದ ಒಂದಷ್ಟು ಮಂದಿ ಇದ್ದಾರೆ, ಅವರನ್ನೊಮ್ಮೆ ಪರಿಚಯ ಮಾಡಿಕೊಂಡು ವೀಕ್ಷಕರು. ಸರ್, ಇವರು ಶಿಲ್ಪಾ ಸನತ್ ಅಧ್ಯಕ್ಷರು, ನಮ್ಮ ಶ್ರೀ ಶಕ್ತಿ ಸಂಜೀವಿನಿ ಸಂಘ ಗೂನಡ್ಕದ್ದು. ಇವರು ಪದಾಧಿಕಾರಿಗಳು, ಶ್ವೇತಾ ವರದರಾಜ್ ಅಂತ ಹೇಳಿ ಸದಸ್ಯರಾಗಿದ್ದಾರೆ. ಹಾಗೆಯೇ ಇವರು ಸೌಮ್ಯ ಸತ್ಯಜಿತ್, ನಮ್ಮ ನೆರೆಹೊರೆಯವರೇ, ಎಲ್ಲರೂ ಕೂಡ ಸ್ವ ಉದ್ಯೋಗವನ್ನು ಮಾಡ್ತಾ ಇರುವಂಥವ್ರು. ಇನ್ನಷ್ಟು ಇದಾರಲ್ಲ ಸದಸ್ಯರು ಬೇರೆಯವರು ಕೂಡ. ಹೌದು ಹೌದು. ಪ್ರಿಯ ವೀಕ್ಷಕರೇ, ಸುಳ್ಯ ತಾಲೂಕಿನ ಹಳ್ಳಿಯ ಮಹಿಳೆಯೊಬ್ಬರು ದಿಲ್ಲಿ ತಲುಪಿ ಬಂದಿದ್ದಾರೆ. ಈ ಸಂಜೀವಿನಿ ಸ್ವಸಹಾಯ ಸಂಘದ ಕೃಷಿ ಸಖಿಯಾಗಿರುವ ಇವರು ಈ ಪ್ರದೇಶದ ಏನು ಕೃಷಿಕರ ಸಮಸ್ಯೆ ಇದೆ ಅದನ್ನು ದೇಶದ ಪ್ರಧಾನಮಂತ್ರಿಗಳಿಗೆ ಮುಟ್ಟಿಸಿ ಬಂದಿದ್ದಾರೆ. ಖಂಡಿತವಾಗಿಯೂ ಈ ಭಾಗದ ಎಲ್ಲ ಕೃಷಿಕರ ಆಶಯವಾಗಿರುವಂತಹ, ನಿರೀಕ್ಷೆ ಆಗಿರುವಂಥ, ಇದಕ್ಕೇನಾದರೂ ಪರಿಹಾರ ಆಗಬೇಕು ಎನ್ನುವುದು ಎಲ್ಲರೂ ಕೂಡ ಹಂಬಲ. ಅವರ ಈ ದಿಲ್ಲಿ ಭೇಟಿ ಇದಕ್ಕೆ ಬೆಂಬಲವನ್ನು ನೀಡ್ತದೆ ಎನ್ನುವ ಭರವಸೆ ಅವರಿಗೂ ಮತ್ತು ಈ ಊರಿನವರಿಗೂ. ಕ್ಯಾಮರಾ ಪರ್ಸನ್ ಯತೀಶ್ ಕದ್ರ, ರಿಪೋರ್ಟರ್ಸ್ ಕೃಷ್ಣ ಬೆಟ್ಟ, ವಿನಯ್ ಜಾಲ್ಸೂರು ಜೊತೆ ದುರ್ಗಾಕುಮಾರ್ ನಾಯ್ಕರೆ, ಸುದ್ದಿ ನ್ಯೂಸ್, ಸುಳ್ಯ.